ಮಾಡಬೇಕು ಅಂತಕ್ಕಂಥ ಬಹುಮುಖ್ಯ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಬಂಧುಗಳೇ. ಯಾರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ? 1932 ಇಸ್ವಿನಲ್ಲಿ ಬಾಬಾ ಸಾಹೇಬರಿಗೆ ಎಷ್ಟು ವರ್ಷ? 32 ಅಂದ್ರೆ 43 ವರ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಇಡೀ ಭಾರತದಿಂದ 89 ಜನ ಭಾಗಿಯಾಗಿರ್ತಾರೆ, ಎಲ್ಲ ಹಿರಿಯರು, ಸೀನಿಯರ್ ಮೋಸ್ಟ್. ಅವರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಬೂಟು ಶೂಟು ಕೋಟಿನ ದಾರಿ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಲಂಡನ್ ನಿಂದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾ ಭಾಷಣ ಮಾಡ್ತಾ ಹೇಳ್ತಾರೆ ಏನಂತ, ಮಿಸ್ಟರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್. ಬ್ರಿಟನ್ನಿನ ಪ್ರಧಾನಿಗೆ ಹೇಳ್ತಾರೆ, ಮಿಸ್ಟರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್, ನನ್ನ ಜನ ಈ ದೇಶದಲ್ಲಿ ನೀರು ಮುಟ್ಟಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ನಮ್ಮನ್ನ ಊರಿಂದ ಆಚೆ ಇಟ್ಟಿದ್ದಾರೆ. SC ST OBC ಗಳಿಗೆ ದೇ ಹ್ಯಾವ್ ನೋ ರೈಟ್ ಟು ವೋಟ್, ರೈಟ್ ಟು ಎಜುಕೇಶನ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಈಕ್ವಾಲಿಟಿ, ದೇರ್ ಇಸ್ ನೋ ಜಸ್ಟಿಸ್. ಈ ದೇಶದಲ್ಲಿ ಯಾವ ಹಕ್ಕುಗಳು ನಮ್ಮ ಜನರಿಗೆ ಸಿಗ್ತಾ ಇಲ್ಲ. ನಮ್ಮ ಜನರಿಗೆ ನೀವು ಓಟಿನ ಹಕ್ಕನ್ನ, ನೋಟಿನ ಹಕ್ಕನ್ನ, ಬೂಟಿನ ಹಕ್ಕನ್ನ, ಸೀಟಿನ ಹಕ್ಕನ್ನ, ಕೋರ್ಟಿನ ಹಕ್ಕನ್ನ, TP ಹಕ್ಕನ್ನ, ZP ಹಕ್ಕನ್ನ, MP ಹಕ್ಕನ್ನ, MLA ಹಕ್ಕನ್ನ, ಎಲ್ಲ ಹಕ್ಕುಗಳನ್ನು ಕೊಡಬೇಕು ಅಂತ ವಾದ ಮಂಡಿಸುವಾಗ ಆ ಭಾಷಣವನ್ನ ಕೇಳದಂತ ರಾಮ್ಸೇ ಮ್ಯಾಕ್ಡೊನಾಲ್ಡ್ ಮತ್ತು ವಿಕ್ಟೋರಿಯಾ ರಾಣಿ ಬೆಚ್ಚಿ ಬೆರಗಾಗಿ ಇಡೀ 89 ಜನ ಹೋಗಿರ್ತಾರೆ ಇಂಡಿಯಾದಿಂದ. ಯಾರನ್ನು ರಾಣಿ ಕರೆಯಲ್ಲ, ತನ್ನ ಅರಮನೆಗೆ ಔತಣ ಕೂಟಕ್ಕೆ ಕರೆದಂತ ಏಕೈಕ ಭಾರತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರ ಜಯಂತಿ ಆಚರಣೆ ಮಾಡ್ತಾ ಇರೋದು? ಇದು ಯಾರ ಜಯಂತಿ? ಇದು ಇಂಗ್ಲೆಂಡಿನ ರಾಣಿ, ಬ್ರಿಟನ್ನಿನ ರಾಣಿ ಸ್ವತಃ ಔತಣ ಕೂಟಕ್ಕೆ ಕರೆದಂತ ಏಕೈಕ ಭಾರತೀಯ. ಈಗ ನಾವು ನಮಗೆ ನೀರು ಮುಟ್ಲಿಲ್ಲ, ನೀರು ಕೊಡ್ಲಿಲ್ಲ, ನಮ್ಮ ಒಳಗ್ ಬಿಡ್ಲಿಲ್ಲ, ಅರೆ ಬ್ರಿಟನ್ನಿನ ರಾಣಿ ತನ್ನ ಅರಮನೆಗೆ ಔತಣ ಕೂಟಕ್ಕೆ ಕರೆದಂತ ವಂಶಸ್ಥರು ನಾವು. ಏನ್ ಸಾಮ್ರಾಜ್ಯನೇನ್ರಿ? ಯಾರ ಜಯಂತಿ ಆಚರಣೆ ಮಾಡ್ತಾ ಇರೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಜಗತ್ತಿನ ಶ್ರೇಷ್ಠ 10 ಯೂನಿವರ್ಸಿಟಿ, ಜಗತ್ತಿನ 10 ಶ್ರೇಷ್ಠ ಯೂನಿವರ್ಸಿಟಿಗಳಿಗಿಂತಲೂ ಅತ್ಯಧಿಕ ಜ್ಞಾನಿ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಈಕ್ವಲ್ ಟು ದಿ 10 ಯೂನಿವರ್ಸಿಟಿ ಆಫ್ ಇನ್ ದಿ ವರ್ಲ್ಡ್. ಇಡೀ ಜಗತ್ತಿನ 10 ಯೂನಿವರ್ಸಿಟಿಗಿಂತ ಅತ್ಯಧಿಕ ಜ್ಞಾನಿ ಅಂಬೇಡ್ಕರ್. ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ಕೇಳಿಸ್ಕೋಬೇಕು ನಮ್ಮೆಲ್ಲ ಮುಳುಬಾಗಿನ ಎಲ್ಲ ಸಮುದಾಯದವರು. ಎಂಥ ಮಾತು ಹೇಳ್ತಾರೆ ಅಂಬೇಡ್ಕರ್ ಅಂದ್ರೆ, ನಾನು ಒಂದು ಜಾತಿ, ಒಂದು ವರ್ಗ, ಒಂದು ಧರ್ಮ, ಒಂದು ವರ್ಣಕ್ಕೆ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ನಾನು ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗ, ಒಂದು ಜಾತಿಗೋಸ್ಕರ ಯಾವತ್ತೂ ಕೆಲಸ ಮಾಡಿಲ್ಲ. ನಿಮಗೇನಾದರೂ ಅನುಮಾನ ಬಂದರೆ ನನ್ನ ಸಂವಿಧಾನವನ್ನು ಓದ್ಕೊಳ್ಳಿ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್ವ ಜನಾಂಗಕ್ಕೂ, ಎಲ್ಲ ಸಮುದಾಯಕ್ಕೂ ಓಟಿನ ಹಕ್ಕನ್ನ, ನೋಟಿನ ಹಕ್ಕನ್ನ, ಸೀಟಿನ ಹಕ್ಕನ್ನ, ಬೂಟಿನ ಹಕ್ಕನ್ನ, ಕೋಟಿನ ಹಕ್ಕನ್ನ, ನೋಟಿನ ಹಕ್ಕನ್ನ, TP ಹಕ್ಕನ್ನ, ZP ಹಕ್ಕನ್ನ, MP ಹಕ್ಕನ್ನ, MLA ಹಕ್ಕನ್ನ, ಎಲ್ಲ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಂದ್ರೆ ಅದು ಏಕೈಕ ಭಾರತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮ ಮಹಾನಾಯಕ. ಆ ನಿಟ್ಟಿನಲ್ಲಿ ಇವತ್ತು ಮುಳುಬಾಗ್ಲಲ್ಲಿ ನಾವೆಲ್ಲ ಕೂತಿದ್ದೀವಿ. ಜಗತ್ತಿನ ಇತಿಹಾಸದಲ್ಲಿ ದಾಖಲೆ ಆಗಿದೆ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್, ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ ತಲವಾರ್ ಅಂಬೇಡ್ಕರ್ ಅವರ ಬೆನ್ನು ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥವು, ಇಡೀ ಜಗತ್ತಿಗೆ ಕ್ರಾಂತಿ ಮಾಡಿದಂಥವು. ಅಂಬೇಡ್ಕರ್ ಅವರ ಬೆನ್ನು, ಹಜರತ್ ಟಿಪ್ಪು ಸುಲ್ತಾನರ ತಲವಾರ್. ಟಿಪ್ಪು ಸುಲ್ತಾನ್ ಹೇಳ್ತಾರೆ ಲಾರ್ಡ್ ವೆಲ್ಲೆಸ್ಲಿಗೆ, ವೆಲ್ಲೆಸ್ಲಿ ಪತ್ರ ಬರೀತಾನೆ ಟಿಪ್ಪುಗೆ, ಟಿಪ್ಪು ಸುಲ್ತಾನ್ ನಿಮ್ಮ ಎಲ್ಲ ಸಾಮ್ರಾಜ್ಯವನ್ನು ನಾವು ನಾಶ ಮಾಡ್ತೀವಿ, ನಿನ್ನ ಮೇಲೆ ಯುದ್ಧ ಮಾಡಕ್ ನನಗೆ ಇಷ್ಟ ಇಲ್ಲ, ನೀನು ಸರೆಂಡರ್ ಆದ್ರೆ ಸಾಕು ಅಂತೇಳಿ ಪತ್ರ ಬರೀತಾನೆ ಲಾರ್ಡ್ ವೆಲ್ಲೆಸ್ಲಿ. ತಕ್ಷಣ ಟಿಪ್ಪು ಎಂತ ಪತ್ರ ಬರೀತಾರೆ ಗೊತ್ತಾ? ಮೇ ಕಿಸಿ ಕಾ ಗುಲಾಮ್ ನಹೀ, ಕೇವಲ ನಬೀ ಕಾ ಗುಲಾಮ್ ಹೈ ಅಂತಕ್ಕಂತ ಪತ್ರವನ್ನು ಬರೀತಾರೆ. ನಾನು ಯಾರ ಗುಲಾಮ್ನ ಆಗೋದಿಲ್ಲ ನೋಡಿ, ಎಂಥ ಎಂಥ ಟೈಗರ್ ಮೈಸೂರು ಹುಲಿ. ಆ ಮೈಸೂರು ಹುಲಿ ಜಾಗದಲ್ಲೇ ನಾನು ಬಂದಿರೋದು ಮುಳುಬಾಗ್ಲಿಗೆ, ದ ಟೈಗರ್ ಆಫ್ ಮೈಸೂರು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ದಲಿತರಿಗೆ 1400 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದು ಹಜರತ್
ಸುಲ್ತಾನ್ ಸೈಯದ್ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನ ಇತಿಹಾಸದಲ್ಲಿ ಮದ್ಯಪಾನ ನಿಷೇಧ ಮಾಡಿದಂತ ಕೀರ್ತಿ ಯಾರಿಗಾರು ಇದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ಗೆ. ಏನ್ ಚರಿತ್ರೆ. ಸನ್ಮಾನ್ಯ ದೇವೇಗೌಡರು ಭಾಷಣ ಮಾಡ್ತಾ ಒಂದ್ ಕಡೆ ಪ್ರಧಾನಿ ಆದಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದಾಗ ಸನ್ಮಾನ್ಯ ದೇವೇಗೌಡರು ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂದ್ರೆ, ನಾನೊಬ್ಬ ಶೂದ್ರ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಪ್ರಜಾವಾಣಿ ಆರ್ಟಿಕಲ್ ಇದೆ. ನಾನೊಬ್ಬ ರೈತನ ಮಗ, 4 ಎಕರೆ ಜಮೀನು ಇರತಕ್ಕಂಥ ಒಬ್ಬ ರೈತನ ಮಗ ನಾನು. ಇವತ್ತು ಈ ಭಾರತ ದೇಶದ ಘನತೆ ವ್ಯಕ್ತ ಪ್ರಧಾನಿ ಆಗ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಭೀಮರಾವ್ ರಾಮ್ಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ತಮ್ಮ ಪ್ರಧಾನಿ ಆಗೋ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದ್ರೆ, ಯಾರ ಜಯಂತಿ ಆಚರಣೆ ಮಾಡ್ತಿರೋದು ನಾವು? ಯಾರ ಜಯಂತಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದು ಕೂಡ್ಲೇ ಇಡೀ ವಿಶ್ವದ 198 ದೇಶಗಳು ಅಂಬೇಡ್ಕರ್ ಕಡೆ ಮುಖ ಮಾಡ್ತವೆ, ಬಾಬಾ ಸಾಹೇಬರ ಕಡೆ ಮುಖ ಮಾಡ್ತವೆ. ಬಾಬಾ ಸಾಹೇಬರ ಸ್ಟ್ಯಾಚು ಕೆಳಗಡೆ ಒಂದೇ ಒಂದು ಲೈನ್ ಇದೆ ಕೊಲಂಬೋದಲ್ಲಿ. ಕೊಲಂಬೋದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಕೆಳಗಡೆ ಒಂದೇ ಒಂದು ಲೈನು. ಆ ಲೈನ್ ಏನಪ್ಪ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಎ ಸಿಂಬಲ್ ಆಫ್ ಎ ನಾಲೆಡ್ಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ಎ ಸಿಂಬಲ್ ಆಫ್ ಎನ್ ಈಕ್ವಾಲಿಟಿ. ಸಮಾನತೆ ಸಾರುವ ಯಾವುದಾದರೂ ಒಂದು ಸ್ಟ್ಯಾಚು ಈ ದೇಶದಲ್ಲಿ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು. ಇಸ್ ಎ ಸ್ಟ್ಯಾಚು ಆಫ್ ಈಕ್ವಾಲಿಟಿ. ಯಾಕೆ ಈಕ್ವಾಲಿಟಿ? 100 ಎಕರೆ ಇದ್ದವ್ರಿಗೂ ಒಂದೇ ಓಟು, ಹೆಲಿಕಾಪ್ಟರ್ ಮಡಿಗರಿಗೂ ಒಂದೇ ಓಟು, ಆದಾನಿಗೂ ಒಂದೇ ಓಟು, ಅಂಬಾನಿಗೂ ಒಂದೇ ಓಟು, ಕಸ ಹೊಡಿತಕ್ಕಂಥವ್ರಿಗೂ ಒಂದೇ ಓಟು, ಡಿಸಿಗೂ ಒಂದೇ ಓಟು, ತಹಸೀಲ್ದಾರ್ಗೂ ಒಂದೇ ಓಟು, ಅವ್ರ ಆಫೀಸ್ ಅಟೆಂಡರ್ಗೂ ಒಂದೇ ಓಟು. ಒನ್ ಮ್ಯಾನ್ ಒನ್ ಓಟ್ ಒನ್ ವ್ಯಾಲ್ಯೂ, ದಟ್ ಈಸ್ ಎ ಗ್ರೇಟ್ ಅಂಬೇಡ್ಕರ್ ಅವರ ಸಾಧನೆ ಇದೆಯಲ್ಲ. ಡಿಸಿಗೂ ಒಂದೇ ಓಟು, ಡಿಸಿಗೆ ಕಾಪಿ ತಗೊಂಡು ಅಟೆಂಡರ್ಗೂ ಒಂದೇ ಓಟು, ಪ್ರಧಾನಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನಮ್ಮ ಸಿದ್ದನಿಗೂ ಒಂದೇ ಓಟು, ನಮ್ಮ ಮುದ್ದನಿಗೂ ಒಂದೇ ಓಟು. ಒನ್ ಮ್ಯಾನ್ ಒನ್ ಓಟ್. ಯಾರ ಜಯಂತಿ ಆಚರಣೆ ಮಾಡ್ತಾ ಇರೋದು ನಾವು? 563 ಚಿಂದಿ ಚಿಂದಿಯಾಗಿದ್ದಂತಹ ಈ ದೇಶ, 563 ಚಿಂದಿ ಚಿಂದಿಯಾಗಿತ್ತು ಈ ದೇಶ, 563 ಚಿಂದಿಯಾಗಿದ್ದಂತಹ ಈ ಎಲ್ಲಾ ರಾಜ್ಯಗಳನ್ನ ತನ್ನ ಪೆನ್ನಿನ ಮುಖಾಂತರವಾಗಿ ಒಂದು ಮಾಡಿದಂತ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತೆ. ಇವತ್ತು ಭಾರತದ ಅಖಂಡತೆ ಉಳ್ಕೊಂಡಿರೋದು ಅಂಬೇಡ್ಕರ್ ಅವರ ಪೆನ್ನಿನ ಮುಖಾಂತರವಾಗಿ. ಇದು ಪೆನ್ನುಗಳ ಭಾರತ ಆಗಬೇಕು, ಗನ್ನುಗಳ ಭಾರತ ಆಗಬಾರದು. ಇದು ಯಾವ ಭಾರತ? ಪೆನ್ನಿನ ಭಾರತ. ಅಂಬೇಡ್ಕರ್ ಒಂದು ತಟ್ಟು ರಕ್ತವನ್ನು ಕೆಳಕ್ಕೆ ಚೆಲ್ಲದೆ, ಒಂದು ತೊಟ್ಟು ರಕ್ತ ಕೆಳಕ್ಕೆ ಬಿದ್ದಿಲ್ಲ, ತನ್ನ ಪೆನ್ನಿನ ಮುಖಾಂತರವಾಗಿ 2500 ವರ್ಷಗಳ ಗುಲಾಮಗಿರಿಯನ್ನ ಕೇವಲ 40 ವರ್ಷದಲ್ಲಿ ವಿಮೋಚನೆ ಮಾಡಿರ್ತಕ್ಕಂತಹ ಮಹಾನಾಯಕ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಮುಳುಬಾಗ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮುಳುಬಾಗ್ಲು ಜನ ಅರ್ಥ ಮಾಡ್ಕೋಬೇಕು, ಅಂಬೇಡ್ಕರ್ ಎಲ್ಲಿದ್ದಾರೆ, ಅಂಬೇಡ್ಕರ್ ಇರುವ ಜಾಗ ಯಾವುದು, ಅಂಬೇಡ್ಕರ್ ಎಲ್ಲಿದ್ದಾರೆ ಅಂದ್ರೆ, ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಜೀವಂತವಾಗಿದ್ದೇನೆ. ನಾನು ಎಲ್ಲಿ ಜೀವಂತವಾಗಿದ್ದೀನಿ ಅಂದ್ರೆ, ಮೆರವಣಿಗೆಯನ್ನು ಮಾಡ್ತಕ್ಕಂಥ ಅಂಬೇಡ್ಕರ್ ನಮ್ಗೆ ಎಷ್ಟು ಸ್ಫೂರ್ತಿನೋ ಹಾಗೆ ಬರವಣಿಗೆಯ ಅಂಬೇಡ್ಕರ್ ಅಷ್ಟು ನಮಗೆ ಮುಖ್ಯ ಆಗಬೇಕು. ಮೆರವಣಿಗೆಯಲ್ಲಿ ನಾವು ಡೋಲು ಕುಣಿತ ತಮಟೆಯನ್ನ ಮಾಡಿಕೊಂಡು ಕಾಲಿನ ಧೂಳನ್ನು ಎತ್ತಿ ಇವತ್ತು ಮೆರವಣಿಗೆಯನ್ನು ಧೂಳೆಬ್ಸೋರು, ಅವರ ಬರವಣಿಗೆಯನ್ನು ಸ್ವಲ್ಪ ನೋಡಬೇಕು. 27,000 ಪುಟ ಇದೆ, 8,000 ಮೆರವಣಿಗೆ ಬೇಕು, ಬರವಣಿಗೆ ಬೇಡವಾ? ಪುತ್ಥಳಿ ಬೇಕು ಅಂಬೇಡ್ಕರ್, ಪುತ್ಥಳಿ ಬೇಕು, ಪುಸ್ತಕ ಬೇಡವಾ ಅಂಬೇಡ್ಕರ್ದು? ನಮಗೆ ಪುತ್ಥಳಿಯ ಅಂಬೇಡ್ಕರ್ಗಿಂತ ಪುಸ್ತಕದ ಅಂಬೇಡ್ಕರ್ ಬೇಕು. ಯಾಕೆ ಅಂದ್ರೆ, ಅಂಬೇಡ್ಕರ್ ಅಂದ್ರೆ 50,000 ಪುಸ್ತಕಗಳ ಒಡೆಯ. 8,000 ನಮ್ತೆ ಎಷ್ಟಿದ್ದು? 500 ಪುಸ್ತಕ, 1,000
ಅಂಬೇಡ್ಕರ್ ಯಾರು? ಊಟವಿಲ್ಲದ ಎರಡು ದಿನಗಳ ಕಾಲ ಬದುಕಬಲ್ಲೆ. ನನಗೆ ಊಟ ಇಲ್ಲ ಎರಡು ದಿವಸ ಇರ್ತೇನೆ, ಆದರೆ ಪುಸ್ತಕವಿಲ್ಲದೆ ಒಂದು ಕ್ಷಣವೂ ಬದುಕಲಾರೆ ಅಂತಕ್ಕಂಥ ಪುಸ್ತಕ ಪ್ರೇಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕೈ ಎತ್ತಿ ನೋಡೋಣ, ಊಟ ಇಲ್ಲದೆ ಎರಡು ದಿನ ಇರ್ತೀನಿ ಏನಾರು? ಒಬ್ಬನೂ ಎತ್ತೋದಿಲ್ಲ. ಎಲ್ರಿಗೂ ಶುಗರ್, ಎಲ್ರಿಗೂ ಬಿ ಪಿ, ಇತ್ತ ಕೈ ಹಾಕಿದ್ರು ಮಾತ್ರ, ಇತ್ತ ಕೈ ಹಾಕಿದ್ರು ಮಾತ್ರ ಕುಂತೇ ಬೇವತ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಎಲ್ರಿಗೂ ನಾಲ್ಗೆನೆ ನಿಂತೋಗ್ಬಿಡ್ತದಲ್ಲ, ಎಲ್ಲ ನಾಲ್ಗೆಲ್ಲ ಉಣ್ಗೋಗ್ಬಿಡ್ತದೆ. ಆ ಥರದ ಕಾಯಿಲೆ ಈಗ. ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಜೀವಂತ ಇರುವುದು ಎಲ್ಲಿ ಅಂದ್ರೆ, ಎಲ್ಲಿಯವರೆಗೆ ಈ ದೇಶದ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಮುದಾಯದ ನಾಯಕರು, ಎಲ್ಲ ಸಮಾಜದ ಗಣ್ಯರು ಒಂದು ಕಡೆ ಕೂತ್ಕೊಂಡು, ಒಂದು ಕಡೆ ಊಟ ಮಾಡಿ, ಒಂದು ಕಡೆ ಫಂಕ್ಷನ್ ಮಾಡಿ, ಒಂದು ಕಡೆ ನಾವೆಲ್ಲರೂ ಸೋದರರು, ಲಿಬರ್ಟಿ, ಈಕ್ವಾಲಿಟಿ, ಫ್ಯಾಟರ್ನಿಟಿ, ಜಸ್ಟಿಸ್, ಇದನ್ನು ಎಲ್ಲಿವರೆಗೆ ಜೀವಂತ ಇಡುತ್ತಾರೋ ಅಲ್ಲಿವರೆಗೂ ನಾನು ಜೀವಂತ ಇರ್ತೇನೆ ಅಂತ ಬಾಬಾ ಸಾಹೇಬ್. ಎಲ್ಲಿವರೆಗೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಇರುತ್ತೋ ಅಲ್ಲಿ ಅಂಬೇಡ್ಕರ್ ಇರ್ತಾನೆ. ನಾವೇನ್ ಮಾಡಿದ್ದೀವಿ? ನಮಗೆ ಒಂದ ಎರಡ ಜನ ಇರೋದೆಷ್ಟು? 130 ಕೋಟಿ. ದೇವರಿರೋದೆಷ್ಟು? ದೇವರುಗಳಿರೋದೆಷ್ಟು? 330 ಕೋಟಿ. 330 × 130 ಡಿವೈಡೆಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ 300 ದೇವರು ಗೊತ್ತವ. ಎಷ್ಟೇ ದೇವರು? ಈಗ ಜನ ಇರೋದು 130 ಕೋಟಿ, ದೇವ್ರು ಇರೋದು 330 ಕೋಟಿ ಅಂದರೆ ಒಬ್ಬೊಬ್ಬರು 300 ದೇವ್ರು ಬರ್ತಾವ. ಈಗ 300 ದೇವರುಗಳು, ನಾವು ಇವತ್ತು 300 ದೇವ್ರು ನೆಂಚ್ಕೊಳ್ಳೋಣ. ಯಾವ ದೇವರುಗಳು ನಮ್ಮ ಹೆಣ್ಣು ಮಕ್ಕಳು ನೀರು ಮುಟ್ಟಿದಾಗ, ನಲ್ಲಿ ನೀರು ಮುಟ್ಟಿದಾಗ ಬಟ್ಟೆ ಬಿಚ್ಚಿ ಹೊಡೆದಿದಾರಲ್ಲ? ಮಂಗಳೂರಲ್ಲಿ ಪೊಲೀಸ್ ಡ್ರೆಸ್ ಅಲ್ಲಿ ಇದ್ದಂತ ಹೆಣ್ಣು ಮಗಳು ಡ್ಯೂಟಿಲಿದ್ರೆ ಅವಳ ಅಸ್ಪೃಶ್ಯರನ್ನು ಬಿಟ್ಟು ಡ್ಯೂಟಿ ಸಮೇತ ಆಚೆ ನಿಲ್ಲಿಸಿದ್ರಲ್ಲ? ಆರು ನಿಮಿಷಕ್ಕೊಮ್ಮೆ ದಲಿತ ಹೆಣ್ಣು ಮಗಳು ರೇಪ್ ಆಗ್ತಿದೆಯಲ್ಲ. 1,70,00,000 ಜನ ಕೈಯಲ್ಲಿ ಮಲ ಕೋರ್ತಾ ಇದಾರಲ್ಲ. 12 ನಿಮಿಷಕ್ಕೊಮ್ಮೆ SC/ST ಗುಡಿಸಲು ಬೆಂಕಿ ಬಿಡ್ತಿದೆಯಲ್ಲ. 1,400 ಜನ ಪೌರ ಕಾರ್ಮಿಕರು ಮ್ಯಾನ್ವಲ್ಗೆ ಬಿದ್ದು ಸತ್ತರಲ್ಲ. ಕೊಪ್ಪಳದಲ್ಲಿ ಇರೋ ಸಿಂದಗಿ ದೇವದುರ್ಗ ಮಾನವಿ ಮಸ್ಕಿ ಒಳಗಡೆ ದಲಿತ ಹೆಣ್ಣು ಮಗಳು ದೇವದಾಸಿ ಆಗಿದ್ದಾರಲ್ಲ. 12 ವರ್ಷದಿಂದ 18 ವರ್ಷದ ಹೆಣ್ಣು ಮಕ್ಕಳು ದೇವದಾಸಿ ಆಗಿದ್ದಾರಲ್ಲ. ಯೋಚನೆ ಮಾಡ್ಬೇಕಲ್ಲ. ಯಾವುದಾದ್ರೂ ದೇವರು ಹಿಂಗೆ ಪ್ರತ್ಯಕ್ಷ ಆಗಿ ನೀನು ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ವಾ? ಅವರು ನೀರು ಮುಟ್ಲಿ ಬಿಡ್ರಿ ಅಂತ ಹೇಳ್ಬೇಕಾಗಿತ್ತಲ್ಲ. ಯಾವುದಾದ್ರೂ ದೇವರುಗಳು ಪ್ರತ್ಯಕ್ಷ ಆಗಿ ಉತ್ತರ ಪ್ರದೇಶದಲ್ಲಿ ಒಬ್ಬ ನಮ್ಮ ಹೆಣ್ಣು ಮಗಳನ್ನ ಬಟ್ಟೆ ಬಿಚ್ಚಿ ರೇಪ್ ಮಾಡಿ ನೇತ ಹಾಕಿದ್ರಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳೋದು, ಯಾವ ದೇವರು ಧರ್ಮ, ಯಾರು ನಿಮ್ಮನ್ನ ಉದ್ಧಾರ ಮಾಡೋದಿಲ್ಲ, ನಿಮ್ಮನ್ನ ಉದ್ಧಾರ ಮಾಡ್ತಕ್ಕಂಥದ್ದು ಒಂದೇ ಅದು. ಅದು ಏನಂದ್ರೆ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೆನ್ನು. ಆ ಪೆನ್ನಿನ ಮುಖಾಂತರವಾಗಿ, ಸಂವಿಧಾನದ ಮುಖಾಂತರವಾಗಿ ನಿಮಗೆ ಎಲ್ಲ ಹಕ್ಕುಗಳು ಸಿಕ್ಕಿರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಬೀದಿ ಗುಡಿಸ್ತಕ್ಕಂತ ಪೌರ ಕಾರ್ಮಿಕರು, ಪುರವನ್ನ ಸ್ವಚ್ಛ ಮಾಡ್ತಕ್ಕಂಥವ್ರು ಯಾರು? ಪೌರ ಕಾರ್ಮಿಕರು. ಪೌರ ಕಾರ್ಮಿಕರೇ ನಿಜವಾದ ಪುರೋಹಿತರ ಹೊರತು ಗಂಟೆ ಹೊಡಿತಕ್ಕಂಥವ್ರು ಪುರೋಹಿತರಲ್ಲ. ಯಾಕೆಂದ್ರೆ ಪುರದೈತವನ್ನ ಕಾಯರೆ ಪುರೋಹಿತರು. ಅವರು ಪುರ ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಪುರನು ಸ್ವಚ್ಛ ಆಗಲ್ಲ, ಮುಳುಗಾನು ಸ್ವಚ್ಛ ಆಗಲ್ಲ. ಹಾಗಾಗಿ ಬಂಧುಗಳೇ, ಅಂಬೇಡ್ಕರ್ ಅಂದ್ರೆ ಜ್ಞಾನದ ಸಂಕೇತ, ಅಂಬೇಡ್ಕರ್ ಅಂದ್ರೆ ಪ್ರಜ್ಞೆಯ ಸಂಕೇತ. ಸರ್ವ ಸಮಾಜದ ಮುಖಂಡರು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲ ಸಮುದಾಯಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೂ ಸಹ 10% ರಿಸರ್ವೇಷನ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಈಗ ಸಂವಿಧಾನದಲ್ಲಿ, ಇ ಡಬ್ಲ್ಯೂ ಎಸ್ ಬಿಲ್ಲು. ಹಾಗಾಗಿ
ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರು ಸಚಿವರು ಆಗಿದ್ರು, ಶಾಸಕರಾಗಿದ್ರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇಷ್ಟೊಂದು ಐತಿಹಾಸಿಕವಾಗಿ ಎಲ್ಲ ಸಮುದಾಯಗಳ ಜವಾಬ್ದಾರಿಯನ್ನು ಅವರು ಹೆಗಲ ಮೇಲೆ ಹಾಕೊಂಡು ಮುಳುಬಾಗದ ಚೇರನ್ನು ಎಳ್ಕೊಂಬರ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಅಂಬೇಡ್ಕರ್ ಜೀವಂತವಾಗಿದ್ದಾರೆ. ಅಂಬೇಡ್ಕರ್ ಜೀವಂತ ಇದ್ದಾರೆ ಅಂದರೆ ಸರ್ವ ಸಮಾಜದವ್ರನ್ನ ಮುಂದೆ ತರಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಜಯಂತಿಗಳು ವಿವೇಕದ ಜಯಂತಿಗಳಾಗಬೇಕು, ವಿವಾದದ ಜಯಂತಿಗಳಾಗಬಾರ್ದು. ಬೆಂಕಿ ಹಚ್ಚುವ ಕೆಲಸವನ್ನು ಮಾಡೋದು